ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮ ತಂಗಿಯ ಪ್ರಣಾಮಗಳು. ನಾನೀಗ ಪ್ರಚಲಿತ ಘಟನೆಗಳು ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಆದ್ದರಿಂದ ನನಗೆ ಅನುಮತಿ ನೀಡಬೇಕಾಗಿ ಕೋರುತ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಾದರೆ ನಿಮ್ಮ ತಂಗಿ ಅಂತೇಳಿ ಕ್ಷಮಿಸಿಬಿಡಿ. ಆಯಿತು, ಈಗ ಶುರು ಮಾಡೋಣ. ನಾನು ಪ್ರಶ್ನೆಗಳನ್ನ ಹೇಳ್ತಾ ಅದಕ್ಕೆ ಉತ್ತರನೂ ಹೇಳ್ತೀನಿ. ಇದು ನನ್ನ ಒಂದು ಸಣ್ಣ ಪ್ರಯತ್ನ. ಇದು ಸಕ್ಸಸ್ ಆದರೆ ನಾನು ಮುಂದೆ ಎಲ್ಲವನ್ನು ಹಾಕಿ ವೀಡಿಯೋಸ್ ಮಾಡಿ ಚೆನ್ನಾಗಿ ನಿಮಗೆ ಅನುಕೂಲವಾದಂಥ ಒಳ್ಳೆ ವಿಷಯಗಳನ್ನೇ ನಾನು ನಿಮಗೆ ತಿಳಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಫಾಲೋ ಮೀ, ಸಬ್ಸ್ಕ್ರೈಬ್ ಮೀ, ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ. ಆಯಿತು, ಈಗ ಸ್ಟಾರ್ಟ್ ಮಾಡೋಣ. ಐಸೋಟೋಪ್ ನಮಸ್ತಾನಿಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತವೆ? ಉತ್ತರ, ನ್ಯೂಟ್ರಾನ್. ನನ್ನ ಮೊದಲನೇ ವಿಡಿಯೋ ಪ್ಲೀಸ್. ಯಾವುದನ್ನು ವಿಭಜಿಸಲು ಸಾಧ್ಯವಿಲ್ಲ? ಉತ್ತರ, ಅಣು. ಒಂದು ವಸ್ತುವಿನ ಅಣು ತೂಕವನ್ನು ಲೆಕ್ಕ ಮಾಡಲು ಏನನ್ನು ಅಳೆಯುತ್ತಾರೆ? ಉತ್ತರ, ಅವಿಯ ಒತ್ತಡ. ಪರಮಾಣು ಸಂಖ್ಯೆ ಎಂದರು ಏನು? ಉತ್ತರ, ಪೋಟ್ರಾನ್ ಸಂಖ್ಯೆ. ಲಿಂಗಾರ್ಡ್ ಎಂಬುದು ಏನು? ಉತ್ತರ, ಅಣು ಅಥವಾ ಆಯೋನು. ಜೀವಕೋಶ ಅಥವಾ ಅಂಗಾಂಶಗಳ ಅಧ್ಯಯನ ಶಾಸ್ತ್ರವನ್ನು ಹೀಗೆ ಕರೆಯುತ್ತಾರೆ? ಉತ್ತರ, ಸೈಟಾಲಜಿ. ವಿಶ್ವ ಆವಾಸ ದಿನ ಯಾವಾಗ? ಅಕ್ಟೋಬರ್ 3. ಮಿಟಿಲಾರಲಜಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಿತು? ಉತ್ತರ, ಹವಾಮಾನ. ಸಿನಿ ರಾಮನ್ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣ? ಉತ್ತರ, ಪರಮಾಣುಗಳಿಂದ ಬೆಳಕಿನ ಚದುರುವಿಕೆ. ಚಂದ್ರ ಬಾಹ್ಯಕೋಶ ದೂರದರ್ಶನವನ್ನು ಯಾವ ವಿಜ್ಞಾನದ ಗೌರವಾರ್ಥದಲ್ಲಿ ಹೆಸರಿಸಲಾಗಿದೆ? ಉತ್ತರ, ಸುಬ್ರಹ್ಮಣ್ಯ ಚಂದ್ರಶೇಖರ. ಪ್ರಪಂಚದ 6ನೇ ಅಂತರಿಕ್ಷ ಪ್ರವಾಸಕ ಯಾರು? ಉತ್ತರ, ರಿಚರ್ಡ್ ಗ್ಯಾರಿಯಟ್. ಆಮ್ಲಜನಕದ ಸಂಶೋಧಕರಲ್ಲಿ ಇವರು ಒಬ್ಬರು? ಉತ್ತರ, ಜೋಸೆಫ್ ಪಿಸ್ಟೆನ್. ಪೋಲಿಯೋ ಚುಚ್ಚುವುದು ಕಂಡುಹಿಡಿದವರು ಯಾರು? ಉತ್ತರ, ಜೋನಸ್ ಸಾಲ್ಸ್. ಅಲೆಕ್ಸಾಂಡರ್ ಫೆಮ್ಮಿಂಗ್ ಏನನ್ನು ಕಂಡುಹಿಡಿದರು? ಪೆನ್ನಿಲಿನ್. ಅಲೆಕ್ಸಾಂಡರ್ ಫೆಮ್ಮಿಂಗ್ ಏನನ್ನು ಕಂಡುಹಿಡಿದರು? ಪೆನ್ನಿಲಿಂಗ್. ಉತ್ತರ, ಪೆನ್ನಿಲಿಂಗ್. ಬೆಳಕಿನ ವೇಗವನ್ನು ಮೊದಲು ಅಳೆದವರು ಯಾರು? ಉತ್ತರ, ರೋಮರ್. ಯಾವ ಪ್ರದೇಶವು ಸಾಂಪ್ರದಾಯಿಕವಾಗಿ ಹತ್ತಿ ಬೆಳೆಗೆ ಪ್ರಾಮುಖ್ಯವಾಗಿದೆ? ಉತ್ತರ, ಡೆಕ್ಕನ್ ಟ್ರ್ಯಾಪ್. ಉತ್ತಮ ಗುಣಮಟ್ಟದ ವರ್ಜಿನಿಯ ತಂಬಾಕು ಬೆಳೆಸುವ ರಾಜ್ಯ? ಉತ್ತರ, ಆಂಧ್ರ ಪ್ರದೇಶ. ಇವು 3 ಭಾರತದ ರೇಷ್ಮೆ ಹುಳುಗಳಾಗಿವೆ. 1, ಟೆಸ್ಟ್ವರ್, ಮಗ ಮತ್ತು ಏರಿ. ಭಾರತದ ಸ್ವಾವಲಂಬಿ ವಸ್ತು ಯಾವುದು? ಉತ್ತರ, ಕಬ್ಬಿಣ. ಅಕ್ವಾರಿಯ ಚಿನ್ನವನ್ನು ಕರಗಿಸಲು ಕಾರಣವಾದ ಅಂಶ? ಉತ್ತರ, ಕೋರಿ. ಸಂಡೂರು ಭೂಪ್ರದೇಶವು ಯಾವ ನಿಕ್ಷೇಪ ಹೊಂದಿದೆ? ಉತ್ತರ, ಕಬ್ಬಿಣದ ಅದಿರು. ಸುಣ್ಣದ ಕಲ್ಲಿನ ಟಮೋಗ್ರಫಿಕ್ ಅತ್ಯುತ್ತಮ ಉದಾಹರಣೆಯಾಗಿರುವ ದೇಶ? ಉತ್ತರ, ಸರ್ಬಿಯಾ ಮತ್ತು ಮೊಂಟೆನಾಗ್ರೋ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಉತ್ತರ, ಕಬ್ಬಿಣ. ಅಲ್ಯೂಮಿನಿಯಂನಲ್ಲಿ ಲೋಹವನ್ನು ಯಾವುದರಿಂದ ಉತ್ಪಾದಿಸಲಾಗುತ್ತದೆ? ಉತ್ತರ, ಬ್ಯಾಕ್ಸೈಟ್. ಹಿತ್ತಾಳೆಯು ಯಾವುದ ಮಿಶ್ರಲೋಹ? ಉತ್ತರ, ತಾಮ್ರ ಮತ್ತು ಸತು. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳು ಮುಖ್ಯವಾಗಿ ಎಲ್ಲಿ ದೊರೆಯುತ್ತವೆ? ಉತ್ತರ, ಜಲಾಶಯಗಳು. ಥೋರಿಯಂ ಅತಿ ಹೆಚ್ಚು ಉತ್ಪಾದಕ ರಾಜ್ಯ ಯಾವುದು? ಉತ್ತರ, ಕೇರಳ. ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬಳಸುವ ಲೋಹ ಯಾವುದು? ತಾಮ್ರ. ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು? 29. ಪ್ರಪಂಚದಲ್ಲೇ ಅತಿ ಗಟ್ಟಿಯಾದ ವಸ್ತು ಕಲ್ಲಿದ್ದಲು. ಭಾರತದ ಯಾವ ರಾಜ್ಯದಲ್ಲಿ ವಜ್ರಗಳು ದೊರೆಯುತ್ತವೆ? ಮಧ್ಯಪ್ರದೇಶ. ಪೆಟ್ರೋಲಿಯಂ ಎಂಬುದು ಯಾವ ಘಟಕದ ಮಿಶ್ರಣ? ಹೈಡ್ರೋಕಾರ್ಬನ್ಗಳು. ಯಾವ ವಸ್ತು ಕಲೆರಹಿತ ಉಕ್ಕಿನ ಫಲಿತಾಂಶವಲ್ಲ? ಸೀಸ. ಟೊಮೋನೇಟ್ ಎಂಬುದು ಯಾವುದರ ಒಂದು ವಿಧ? ಕಬ್ಬಿಣದ ಅದಿರು. ಶ್ರೀಲಂಕಾದಲ್ಲಿ ಕಾಫಿ ಬೆಳೆಯನ್ನು ಕೈ ಬಿಡಲು ಕಾರಣವಾದ ರೋಗ? ಎಲೆ ತುಕ್ಕು ರೋಗ. ಭತ್ತದ ಬೆಳೆಗೆ ಆದರ್ಶ ವಾಯುಗುಣದ ಸ್ಥಿತಿ? ಉತ್ತರ, 100 ಸೆಂಟಿಮೀಟರ್ ಮಿಗಿಲಾಗಿ ಮಳೆ, 250 ಸೆಂಟಿಮೀಟರ್ ಹೆಚ್ಚು ಉಷ್ಣಾಂಶ. ಭೂಮಿಯ ಸಾರಜನಕ ಅಂಶ ವೃದ್ಧಿಯಾಗುವಂತೆ ಮಾಡುವ ಬೆಳೆ ಯಾವುದು?
ಆಲೂಗಡ್ಡೆ. ಕಬ್ಬಿಣದ ಸೂಕ್ರೋಸ್ ಸಕ್ಕರೆ ರಸದ ಪ್ರಮಾಣ ಕಡಿಮೆಯಾಗಲು ಕಾರಣ. ಬಲಿಯುವ ಹಂತದ ಕಾಲದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು. ಭಾರತದಲ್ಲಿ ದ್ವಿದಳ ಧಾನ್ಯಗಳ ಇಳುವರಿ ಹಸಿರು ಕ್ರಾಂತಿಯ ನಂತರ ಉತ್ತಮಗೊಳ್ಳದಿರಲು ಕಾರಣವೇನು? ಅಧಿಕ ಇಳುವರಿ ಹಸಿರು ತಳಿಗಳ ಸೋರಿಸುವುದು ಕಷ್ಟ. ಗಾಳಿಯ ಸಾರಜನಕ ಸ್ಥಿರೀಕರಣ ಮಾಡಲ್ಬಲ್ಲ ಬೆಳೆಯನ್ನು ಏನೆಂದು ಕರೆಯುತ್ತಾರೆ? ಲೆಗ್ಯೂಮ್. ಏಲಕ್ಕಿಯನ್ನು ಗಮನಾರ್ಹ ಮಟ್ಟದಲ್ಲಿ ಉತ್ಪಾದಿಸದೇ ಇರುವ ರಾಜ್ಯ ಯಾವುದು? ಅಸ್ಸಾಂ. ಯಾವ ವಸ್ತುವಿನ ಉತ್ಪನ್ನ ಭಾರತದಲ್ಲಿ ಅತಿ ಹೆಚ್ಚಾಗಿದೆ? ಅಕ್ಕಿ. ಮುಂಗಾರಿನ ಬೆಳೆಗಳು ಯಾವುವು? ಜೋಳ, ಸಜ್ಜೆ, ಭತ್ತ, ಹತ್ತಿ ಮತ್ತು ಸೇಬು. ಮಿಶ್ರ ಬೆಳೆ ಉಪಯುಕ್ತವಾಗಿರುವುದು ಯಾವಾಗ? ಬಗೆ ಬಗೆಯ ಪೋಷಣೆ ಅಗತ್ಯವಿರುವ ಬೆಳೆಗಳನ್ನು ಬೆಳೆದಾಗ. ಭೂಮಿಯು ತನ್ನ ಅಕ್ಷದಲ್ಲಿ ಸುತ್ತುತ್ತದೆ ಎಂದು ಮೊಟ್ಟ ಮೊದಲು ಘೋಷಿಸಿದ ವ್ಯಕ್ತಿ ಆರ್ಯಭಟ. ಜಾನ್ ಹಾಪ್ ವಿಜ್ಞಾನಿ ಕಂಡುಹಿಡಿದಿದ್ದು ಏನು? ಮೊಟ್ಟ ಮೊದಲ ಹೃದಯ ಫೇಸ್ ಮೇಕರ್. ಯಾವ ಕಾರ್ಯಕ್ಷೇತ್ರಕ್ಕೆ ರಾಬರ್ಟ್ ವೆಬ್ಸ್ಟರ್ ಸಂಬಂಧಿಸಿದ್ದಾರೆ? ಇನ್ಫ್ಲುಯೆಂಜಾ. ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದವರು ಯಾರು? ಗೆಲಿಲಿಯೋ. ಭಾರಜಾಲ ಕಂಡುಹಿಡಿದವರು ಯಾರು? HCM. ವಿಮಾನವನ್ನು ಕಂಡುಹಿಡಿದವರು ಯಾರು? ರೈಟ್ ಸಹೋದರರು. 35 ವರ್ಷಗಳ ಹಿಂದೆ ವಾರ್ಟಿನ್ ಕೂಪರ್ ಏನನ್ನು ಅನ್ವೇಷಣೆ ಮಾಡಿದ? ಮೊಬೈಲ್ ಫೋನ್. ಅರಿಜಿನ್ ಆಫ್ ಸ್ಪೆಷಲ್ ಗ್ರಂಥ ಬರೆದವರು ಯಾರು? ಚಾರ್ಲ್ ಡಾರ್ವಿನ್. ಗ್ರಹಗಳ ಚಲನ ನಿಯಮವನ್ನು ಯಾರು ಪ್ರತಿಪಾದಿಸಿದರು? ಕೆಪ್ಲರ್. ಎಲೆಕ್ಟ್ರಾನಿಕ್ ಅನ್ನು ಆವಿಷ್ಕರಿಸಿದವರು ಯಾರು? ಜೆ.ಸಿ. ಥಾಮಸ್. ಹಸಿರು ಚಹಾದಲ್ಲಿ ಯಾವ ಒಂದು ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ? ಕ್ವಾಂಟೆಕ್ಷನ್. ಲೀಚಿ ಹಣ್ಣಿನ ಖಾದ್ಯ ಭಾಗ ಯಾವುದು? ಲೈರಿ. ಮಸರೆ ತೋಟ ಎಂದು ಕರೆಯುವ ರಾಜ್ಯ ಯಾವುದು? ಕೇರಳ. ತೆಂಗು, ಅಡಿಕೆ ಮತ್ತು ಖರ್ಜೂರದ ಮರ ಯಾವ ಕುಟುಂಬಕ್ಕೆ ಸೇರಿದೆ? ಲಿಲಿಯೇಶಿಯಾ. ಪೆಂಟೋಸ್ ಸಕ್ಕರೆ ಎಂದರೆ ಯಾವುದು? ರೈಬೋಸ್. ಭಾರತದಲ್ಲಿ ಶೇಕಡ 40% ಮುಸುಕಿನ ಜೋಳ ಬೆಳೆಯುವುದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಅಂದರೆ ನಮ್ಮ ರಾಜ್ಯ. ಸರಿ. ಅತ್ಯಂತ ಸಿಹಿಯಾದ ಸಕ್ಕರೆ ಯಾವುದು? ಫ್ರುಕ್ಟೋಸ್. ಮೆಣಸಿನ ಕಾರಣದ ಕನಿಷ್ಠ ತೊಂದರೆ ಅನುಭವಿಸುವ ಜೀವಿಗಳು ಯಾವುವು? ಪಕ್ಷಿಗಳು. ಬೇರು, ಕಾಂಡ ಮತ್ತು ಎಲೆ ಇಲ್ಲದಿದ್ದರೆ ಸಸ್ಯ? ಶಿಲೀಂಧ್ರ. ಭಾರತ ಯಾವುದನ್ನು ಹೆಚ್ಚು ಉತ್ಪಾದಿಸುತ್ತದೆ? ಮಾವು, ಗೋಡಂಬಿ ಮತ್ತು ಹೂಕೋಸ್. ಫಿಲಾಫಿಕ್ ಜುಮಾಟಿಕ್ ಗ್ರಂಥದ ಕೃತ್ಯ? ಲೇಮಾರ್ಕ್. ವೈದ್ಯರ ದಿನ ಯಾವಾಗ ಆಚರಿಸಲ್ಪಡುತ್ತದೆ? ಜುಲೈ 1. ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಏಪ್ರಿಲ್ 7. ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ? ಫೆಬ್ರವರಿ 28. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಇನ್ನೂ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟಲ್ಲಿ ಹೇಳಿ. ಇನ್ನೂ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಆವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.